ನಮ್ಮದು ನುಡಿದಂತೆ ನಡೆಯುವ ಸರ್ಕಾರ ಅಂತ ಹೇಳ್ತಾ ಇದ್ದ ನಾಯಕರು ಹೇಳೋದೊಂದು ಮಾಡೋದೊಂದು ಅನ್ನುವಂತಹ ಪ್ರಶ್ನೆ ಈಗ ಮುನ್ನೆಲೆಗೆ ಬರ್ತಾ ಇದೆ. ಜನರಿಗೆ ಮತ್ತೊಂದು ಶಾಕ್ ಕೊಟ್ಟಿದೆ ಸಿದ್ದರಾಮಯ್ಯ ಸರ್ಕಾರ. ಗ್ಯಾರಂಟಿ ವಿಚಾರದಲ್ಲಿ ಸರ್ಕಾರ ಹೇಳಿದ್ದೊಂದು, ಬಟ್ ಈಗ ಮಾಡ್ತಾ ಇರೋದು ಮತ್ತೊಂದು. ಅತ್ತೆಗೋ ಸೊಸೆಗೋ ನೀವೇ ನಿರ್ಧರಿಸಿ ಅಂತೇಳಿ ಈಗ ಸರ್ಕಾರ ಅವರವರಿಗೆ ಬಿಟ್ಬಿಟ್ಟಿದೆ. ಇದೀಗ ಗೃಹಲಕ್ಷ್ಮಿ ಮಾರ್ಗಸೂಚಿಯಲ್ಲಿ ಉಲ್ಟಾ ಹೊಡೆದಿರುವಂತಹದ್ದು ಸರ್ಕಾರ. ಕಾರ್ಡ್ನಲ್ಲಿ ನಮೂದಿಸಿರುವಂತಹ ಯಜಮಾನಿಯೇ ಗೃಹಲಕ್ಷ್ಮಿ. ಇಂಟ್ರೆಸ್ಟಿಂಗ್ ವಿಚಾರ ಅಂದರೆ ಬಹಳಷ್ಟು ಜನರಿಗೆ APL ಕಾರ್ಡು ಇಲ್ಲ, BPL ಕಾರ್ಡು ಇಲ್ಲ. ಅಂತಹ ಮನೆಗಳ ಯಜಮಾನಿಗೆ 2,000 ರೂಪಾಯಿ ತಲುಪಿಸುವಂತಹ ಕೆಲಸವನ್ನು ಹೇಗೆ ಮಾಡ್ತಾರೆ ಅನ್ನುವಂತಹ ಪ್ರಶ್ನೆ ಕೂಡ ಕಾಡ್ತಾ ಇದೆ. ನಂಬರ್ 2, ಗೃಹ ಲಕ್ಷ್ಮಿ ಗ್ಯಾರಂಟಿ ನಂಬರ್ 2, ಇದು ಕೂಡ ಜಾರಿ ಕೊಡಲಿಕ್ಕೆ ತೀರ್ಮಾನ ಮಾಡಿದ್ದೀವಿ. ಆದರೆ ಅದಕ್ಕೆ ಬ್ಯಾಂಕ್ ಅಕೌಂಟ್ಸು, ಆಧಾರ್ ಕಾರ್ಡು ಅವೆಲ್ಲನೂ ಕೂಡ ಒದಗಿಸಬೇಕಾಗ್ತದೆ. ಮನೆ ಯಜಮಾನಿ ಅಂತಕ್ಕಂಥದ್ದನ್ನು ಕೂಡ, ಯಾರು ಮನೆ ಯಜಮಾನಿ ಅಂತಕ್ಕಂಥದ್ದನ್ನು ಕೂಡ, ಯಾಕಂದರೆ ನಾವು ಹೇಳಿರ್ತಕ್ಕಂಥದ್ದು ಮನೆ ಯಜಮಾನಿಗೆ ಅವರ ಅಕೌಂಟಿಗೆ ತಿಂಗಳಿಗೆ 2,000 ರೂಪಾಯಿ ಜಮಾ ಮಾಡ್ತೀವಿ ಅಂತ. 2,000 ರೂಪಾಯಿ ವಿಲ್ ಡಿಸ್ಕಸ್ ದೇ ಆರ್ ಗಿವನ್ ಅನ್ ಆಪ್ಷನ್ ಇಟ್ ಇಸ್ ವಿ ಹ್ಯಾವ್ ಸೆಟ್ ಇಟ್ ಫಾರ್ ಎವ್ರಿ ಹೆಡ್ ಆಫ್ ದಿ ಫ್ಯಾಮಿಲಿ. ಹೂ ಇಸ್ ದಿ ಹೆಡ್ ಆಫ್ ದಿ ಫ್ಯಾಮಿಲಿ ವಿಲ್ ಬಿ ಡಿಸೈಡೆಡ್ ಬೈ, ನಾಟ್ ಬೈ ಮೀ, ಇಟ್ ಹ್ಯಾಸ್ ಟು ಬಿ ಡಿಸೈಡೆಡ್ ಬೈ ದೇರ್ ಹೌಸಸ್. ದೇರ್ ಆರ್ ಡಿಸಿಷನ್ಸ್ I can't tell, I can't compel who is the head of the family. The government will take a call. Chief Minister will announce it. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಶ್ರೀನಿವಾಸ್ ಅವರಿಂದ. ಶ್ರೀನಿವಾಸ್, ಈ ಹಿಂದೆ ಮನೆಯ ಯಜಮಾನಿ ಅತ್ತೇನೋ ಸೊಸೆನೋ ಅನ್ನುವಂತಹ ಚರ್ಚೆಗೂ ಕೂಡ ಇದೇ ಕಾಂಗ್ರೆಸ್ ನಾಂದಿ ಹಾಡಿತ್ತು. ಈಗ ಮನೆಯ ಯಜಮಾನಿ ಯಾರು ಅನ್ನೋದನ್ನ ಕಾರ್ಡ್ ನಿರ್ಧರಿಸುತ್ತೆ ಅಂತ ಹೇಳ್ತಾ ಇದ್ದಾರೆ, ರೇಷನ್ ಕಾರ್ಡ್. ಬಟ್ ಈ ರೇಷನ್ ಕಾರ್ಡ್ ಇಲ್ಲದೆ ಇರುವಂತಹ ಹಲವಷ್ಟು ಕುಟುಂಬಗಳಿದೆ, ಅವ್ರ ಪರಿಸ್ಥಿತಿ ಏನು ಅಂತ ಪ್ರೇಮ್? ಹೌದು, ಈಗ ಉದ್ಭವ ಆಗಿರುವಂತಹ ಮೊದಲ ಪ್ರಶ್ನೆಯೇ ಅದು. ಯಾಕೆಂದ್ರೆ ಆದೇಶದಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ, ಅಂತ್ಯೋದಯ ಕಾರ್ಡ್ APL BPL ಕಾರ್ಡ್ ಅನ್ನ ಇರುವಂತಹ ಯಜಮಾನಿಗೆ ಈ ಒಂದು ಸ್ಕೀಮ್ ಅನ್ನ ಕೊಡ್ತೀವಿ ಅಂತ. ರಾಜ್ಯದಲ್ಲಿ ಹತ್ತತ್ರ 1.5 ಕೋಟಿಗಳಷ್ಟು BPL ಕಾರ್ಡ್ ಇದೆ. ಎಲ್ಲ ಅಂದ್ರೆ APL BPL ಕಾರ್ಡ್ ಅಲ್ಲಿ ಸರಿ 3-3.5 ಕೋಟಿಯಷ್ಟು ಬರ್ಬೋದು. ಆದ್ರೆ ಅದನ್ನ ಹೊರತುಪಡಿಸಿ ಅನೇಕ ಕುಟುಂಬಗಳು ಯಜಮಾನಿಯರಿದ್ದಾರೆ, ಅವ್ರಿಗೆ ಯಾವ ರೀತಿಯಾಗಿ ಯೋಜನೆಯನ್ನ ತಲುಪಿಸ್ತೀವಿ ಅನ್ನುವಂಥದ್ದನ್ನ ಆದೇಶದಲ್ಲಿ ಎಲ್ಲೂ ಇಲ್ಲ. ಹಾಗಾಗಿ ಹೀಗೆ ಜನರು ತಿಳ್ಕೊಳ್ಬಹುದು, ಅಂತ್ಯೋದಯ ಕಾರ್ಡ್ BPL ಕಾರ್ಡ್ APL ಕಾರ್ಡ್ ಇಲ್ಲದೆ ಇರೋರು ಈ ಯೋಜನೆಗೆ ಅನ್ವಯ ಆಗಲ್ಲ, ಈ ಗ್ಯಾರಂಟಿ ಅನ್ವಯ ಆಗಲ್ಲ ಅಂತ ತಿಳ್ಕೋಬಹುದು. ಇಲ್ಲದೆ ಹೋದ್ರೆ ಸರ್ಕಾರ ಕ್ಲಾರಿಫಿಕೇಶನ್ ಕೊಡಬೇಕಾಗತ್ತೆ, ಈ 3 ಕಾರ್ಡ್ ಇಲ್ದಿದ್ದವರು ಯಾವ ರೀತಿ ಅಪ್ಲೈ ಮಾಡಬೇಕು, ಅದಕ್ಕೆ ಯಾವ ರೀತಿ ಬ್ಯಾಂಕ್ ಅಕೌಂಟ್ಗಳನ್ನ ಜೋಡಣೆ ಮಾಡಿ ಅವರಿಗೆ ಅಪ್ಲೈ ಮಾಡಬೇಕು ಅನ್ನುವಂತ ಮಾಹಿತಿಯನ್ನ ಕೊಡಬೇಕು. ಆದ್ರೆ ಇದನ್ನ ಕೊಡದೇ ಇರೋದ್ರಿಂದ ಬಹುಶಃ ಉದ್ದೇಶ ಪೂರ್ವಕವಾಗಿನೇ ಇದನ್ನ ಬಿಟ್ಟಂತೆ ಕಾಣ್ತಿದೆ. ಕೇವಲ ಈ 3 ಕಾರ್ಡ್ ಇರೋರಿಗೆ ಮಾತ್ರ ಯೋಜನೆ ಅನ್ವಯ ಮಾಡಿದ್ರೆ ಒಂದಿಷ್ಟು ಫಲಾನುಭವಿಗಳ ಸಂಖ್ಯೆ ಕಡಿಮೆ ಆಗುತ್ತೆ, ಆರ್ಥಿಕ ಹೊರೆ ಕಡಿಮೆ ಆಗುತ್ತೆ ಅನ್ನುವಂತಹ ದೃಷ್ಟಿಯಿಂದನೂ ಕೂಡ ಈ ರೀತಿಯಾದಂತಹ ಆದೇಶವನ್ನು ಹೊರಡಿಸಿರ್ಬಹುದು. ಆದ್ರೆ ಸಚಿವರು ಯಾರು, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧೀನಕ್ಕೆ ಇರೋ ಈ ಯೋಜನೆ ಬರುತ್ತೆ, ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಇದಕ್ಕೆ ಸ್ಪಷ್ಟ ಉತ್ತರ ನೀಡಬೇಕು. ಯಾಕಂದ್ರೆ APL ಕಾರ್ಡ್ BPL ಕಾರ್ಡ್ ಅಂತ್ಯೋದಯ ಕಾರ್ಡ್ ನೋಡ್ಕೊಂಡು ಅವತ್ತು ಜನರು ಓಟ್ ಹಾಕಿಲ್ಲ, ಎಲ್ಲಾ ಮಹಿಳೆಯರು ಓಟ್ ಹಾಕಿರೋದ್ರಿಂದ ಬಹುಶಃ ಎಲ್ಲಾ ಮಹಿಳೆಯರಿಗೂ ಈ ಯೋಜನೆ ಅನ್ವಯ ಆಗಬೇಕಾಗತ್ತೆ. ಇದನ್ನ ಸರ್ಕಾರ ಯಾವ ರೀತಿ ಕ್ಲಾರಿಫಿಕೇಶನ್ ಕೊಡುತ್ತೆ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕಾಗತ್ತೆ. ಪ್ರೇಮ್, ಓಕೆ, ಥ್ಯಾಂಕ್ ಯು ಶ್ರೀನಿವಾಸ್ ತಮ್ಮೆಲ್ಲ ಮಾಹಿತಿಗಾಗಿ.